ಚಿಕ್ಕೋಡಿ ಪಟ್ಟಣದ ಬಾರಾ ಇಮಾಮ್ ತೇಕೆಯಲ್ಲಿ ಮೊಹರಂ ಹಬ್ಬದ ಪ್ರಯುಕ್ತ ಆಯೋಜಿಸಲಾಗಿದ್ದ ಸಮಾರಂಭದಲ್ಲಿ ಉಪವಿಭಾಗಾಧಿಕಾರಿ ರವೀಂದ್ರ ಕರ್ಲಿಂಗ್ನವರ್ ಮಾತನಾಡಿ, ಶಾಂತತೆ, ಏಕತೆ ಹಾಗೂ ಭಾವೈಕ್ಯತೆಯ ಪ್ರತೀಕವೇ ಮೊಹರಂ ಹಬ್ಬವಾಗಿದೆ ಎಂದು ಹೇಳಿದರು. ಶಾಂತತೆ, ಏಕತೆ ಹಾಗೂ ಭಾವೈಕ್ಯತೆಯ ಪ್ರತೀಕವೇ ಮೊಹರಂ ಹಬ್ಬವಾಗಿದೆ ಎಂದು ಚಿಕ್ಕೋಡಿ ಉಪವಿಭಾಗಾಧಿಕಾರಿ ರವೀಂದ್ರ ಕರ್ಲಿಂಗ್ನವರ್ ಹೇಳಿದರು. ಅವರು ಚಿಕ್ಕೋಡಿ ಪಟ್ಟಣದ ಬಾರಾ ಇಮಾಮ್ ತೇಕೆಯಲ್ಲಿ ಮೊಹರಂ ಹಬ್ಬದ ನಿಮಿತ್ತವಾಗಿ ಆಯೋಜಿಸಲಾದ ಸಮಾರಂಭದಲ್ಲಿ ಮಾತನಾಡುತ್ತಾ, ತ್ಯಾಗ ಮತ್ತು ಬಲಿದಾನದ ಪ್ರತೀಕವಾದ ಮೊಹರಂ ಹಬ್ಬವು ಚಿಕ್ಕೋಡಿ ಪಟ್ಟಣದ ಹಿಂದೂ ಮುಸ್ಲಿಂ ಬಾಂಧವರಲ್ಲಿ ಸಮನ್ವಯ ಭಾವ ಬಿತ್ತಿ ಸಂಬಂಧಗಳು ವೃದ್ಧಿಸುವಲ್ಲಿ ಈ ಮೊಹರಂ ಹಬ್ಬದ ಪಾತ್ರ ಪ್ರಮುಖವಾಗಿದೆ ಎಂದರು. ಈಗಾಗಲೇ ಇಲ್ಲಿ ಅತ್ಯಂತ ಅಚ್ಚುಕಟ್ಟಾದ ಸೇರಿದಂತೆ ಈ ಒಂದು ಹಬ್ಬ ನಮ್ಮ ದೇಶದಲ್ಲಿ ಬಹಳಷ್ಟು ಏನಂತಂದ್ರೆ ಭಾವೈಕ್ಯತೆಯಿಂದ ಆಚರಿಸಿಕೊಳ್ಳುವಂತ ಒಂದು ಹಬ್ಬವಾಗಿದೆ. ಅವರು ತಿಳಿಸಿದಂತೆ ಇಲ್ಲೇ ಚಿಕ್ಕೋಡಿ ತಾಲೂಕಿನ ಗೋರ್ಗಾಂವ್ ಆಗಿರ್ಬೋದು, ಕೊಪ್ಪಳ ಜಿಲ್ಲೆಯಲ್ಲಿರ್ಬೋದು, ಇದನ್ನು ಮುಸ್ಲಿಂ ಜನಕ್ಕಿಂತ ಹೆಚ್ಚು ಹಿಂದೂ ಧರ್ಮೀಯರೇ ಅದನ್ನು ಅತ್ಯಂತ ಪವಿತ್ರವಾಗಿ ಆಚರಿಸುವ ಕೂಡ ತಿಳಿಸಿದ್ದಿದೆ. ಆ ಕಾರಣಕ್ಕಾಗಿ ಈ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಇಲ್ಲಿ ಸಮ್ಮಿಲಿತರಾಗಿ ಈ ಒಂದು ಶಾಂತತೆ, ಏಕತೆ ಮತ್ತು ಭಾವೈಕ್ಯತೆಯ ಒಂದು ವಿಚಾರವನ್ನು ಸಾರುವ ಈ ಒಂದು ಹಬ್ಬದ ಸಂಬಂಧ ನಾವೆಲ್ಲರೂ ಇಲ್ಲಿ ನೆರೆದಿದ್ದೇವೆ. ಈ ಒಂದು ದಿನ ಇತಿಹಾಸಕ್ಕೆಯ ಒಂದು ಆರಂಭ ಅಂತ ಕೂಡ ಇದನ್ನ ಇತಿಹಾಸದಲ್ಲಿ ತಿಳಿಸಲಾಗ್ತದೆ. ಆ ರೀತಿಯಲ್ಲಿ ಎಲ್ಲರಿಗೂ ಈ ಸಂದರ್ಭದಲ್ಲಿ ಶಾಂತಿ, ನೆಮ್ಮದಿ, ಸಂತೋಷ ಪರಿಸಲಿ. ನಾವೆಲ್ಲರೂ ಕೂಡಿ ಈ ಒಂದು ಭಾವೈಕ್ಯದ ಒಂದು ವಿಚಾರವನ್ನ ಎಲ್ಲರಲ್ಲಿ ಹರ್ಕೊಂಡು ನಾವು ಸಹೋದರತ್ವದ ಭಾವದೊಂದಿಗೆ ನಾವು ಈ ಒಂದು ಚಿಕ್ಕೋಡಿ ಪಟ್ಟಣದಲ್ಲಿರ್ಬೋದು, ಚಿಕ್ಕೋಡಿ ತಾಲೂಕಿನಲ್ಲಿರ್ಬೋದು, ಸಾಕಷ್ಟು ಸಾಮರಸ್ಯ ಮತ್ತು ಭಾತೃತ್ವ ಸಂವಾದದ ವಾತಾವರಣ ನೋಡುತ್ತೇವೆ. ನಾನು ಬೇರೆ ಕಡೆಗಳಲ್ಲಿಯೂ ಕೂಡ ಇಂತಹ ಒಂದು ಸಂದರ್ಭದಲ್ಲಿ ಹೋಗಿ ನೋಡಿದ್ದಿದೆ. ಈ ಒಂದು ಪವಿತ್ರ ದರ್ಗಾದ ಒಂದು ವಿಶೇಷತೆ ಇದೆ, ಅದರಲ್ಲಿ ಬಂದದ್ದು ನಮಗೂ ಕೂಡ ಬಹಳಷ್ಟು ಏನಂದ್ರೆ ಪುಣ್ಯದ ಒಂದು ಆಶೀರ್ವಾದ ಆಗ್ತದೆ ಅಂತ ಹೇಳಿ ಮತ್ತೆ ಎಲ್ಲರಿಗೂ ಅದರ ಒಂದು ಲಾಭ ಆಗ್ಲಿ ಅಂತ ತಿಳಿಸುತ್ತಾ ತಹಶೀಲ್ದಾರ್ ಡಾಕ್ಟರ್ ಸಂತೋಷ್ ಬಿರಾದರ್ ಮಾತನಾಡಿ, ಮೊಹರಂ ಹಬ್ಬ ಕೇವಲ ಮುಸ್ಲಿಂ ಜನಾಂಗದವರಿಗೆ ಮಾತ್ರ ಸೀಮಿತವಾಗಿರದೆ ಎಲ್ಲ ಸಮುದಾಯದವರು ಒಂದಾಗಿ ಭಕ್ತಿ ಭಾವೈಕ್ಯತೆಯಿಂದ ಆಚರಿಸುವ ಹಬ್ಬವಾಗಿದೆ ಎಂದು ಹೇಳುತ್ತಾ ತಮ್ಮ ಬಾಲ್ಯದ ನೆನಪುಗಳನ್ನು ಮೆಲುಕು ಹಾಕಿದರು. ಇದು ಒಂದೇ ಧರ್ಮದ ಆಚರಣೆ ಆಗಿಲ್ಲ, ಮುಖಂಡ ಹೇಳಿದ್ರು ಇಡೀ ದೇಶದಲ್ಲಿ ಎಲ್ಲ ಸಮಾಜದವರು ಮತ್ತೆ ಎಲ್ಲ ರಿಲಿಜಿಯನ್ ಅವರು ಸೇರಿಸಿದ್ದು ಹಿಂದೂ ಮುಸ್ಲಿಂ ಅವರು ಎಲ್ಲ ಸಮಾಜದವರು ಸೇರಿಬಿಟ್ಟು ಒಂದು ಆಚರಣೆ ಮಾಡುವಂತ ಹಬ್ಬ ಅಂದ್ರೆ ಒಳ್ಳೆ ಮೊಹರಂ ಅಂತ ನಾನು ಹೇಳ್ಬೋದು. ಇನ್ನೊಬ್ರು ಕೂಡ ಎಲ್ಲ ಹಿಂದೂಗಳೇ ಕೂಡ ಪಾರ್ಟಿಸಿಪೇಟ್ ಮಾಡಿ ನಮ್ಮೂರಲ್ಲಿ ಮಾಡೋದು ಹಿಂದೂಗಳು ನಮ್ಮ ಕನ್ನಡದಾಗ ಅತಿ ಹೆಚ್ಚು ಸಂಭ್ರಮಿಸಿ ಮಾಡುವಂತ ಹಬ್ಬ ಅಂದ್ರೆ ಮೊಹರಂ ಅಂತ ನೆನಪಿಸ್ಕೋತೀನಿ ಸಂದರ್ಭದಲ್ಲಿ. ಸೊ ಅದು ಏನ್ ಸಂಕೇತಪ್ಪ ಅಂತಂದ್ರೆ ಇದು ಯಾವುದೇ ಧರ್ಮಕ್ಕೆ ಸೀಮಿತವಾಗಿ ಮಾಡಿರೋದಿಲ್ಲ, ಇದು ಎಲ್ಲ ಧರ್ಮದವರಿಗೆ ಸೇರಿ ಒಂದು ವಿಜೃಂಭಣೆಯಿಂದ ಈ ಇಸ್ಲಾಂ ಒಳಕೆಯನ್ನು ಆಚರಿಸ್ತಾರೆ. ಸೊ ಅದು ಇದೇ ರೀತಿ ಏಕತೆಯಿಂದ ಮುಂದುವರಲಿ ಅಂತ ನಾನು ಎಲ್ಲರಿಗೆ ಆಗೈತಿ. ಚಿಕ್ಕೋಡಿಯಲ್ಲಿ ಸಾಕಷ್ಟು ನಾವು ಬೇರೆ ಬೇರೆ ಹಬ್ಬಗಳನ್ನು ಆಚರಿಸಿದ್ರು ಬಹಳಷ್ಟು ಬಾಂಧವ್ಯದಿಂದ ಎಲ್ಲ ಸಮಾಜದಲ್ಲಿ ಅವ್ರ ಜವಾಬ್ದಾರಿಯಿಂದ ಯಾವುದೇ ಒಂದು ಗಲಕ್ಕೆ ಆಗದೆ ಇಲ್ಲಿವರೆಗೆ ನಡೆಸ್ಕೊಂಡು ಬಂದಿದ್ದಾರೆ. ಅದಕ್ಕೆ ಎಲ್ಲರಿಗೂ ಕೂಡ ಶುಭಾರೈಸಿ ಇದೇ ರೀತಿ ಮುಂದೆ ಎಲ್ಲರೂ ಕೂಡ ನಾವು ಏಕತೆಯಿಂದ ಶಾಂತಿಯುತವಾಗಿ ಎಲ್ಲ ಧರ್ಮದ ಆಚರಣೆಯನ್ನು ಮಾಡೋಣ ಅಂತ ಹೇಳಿ ಸಿಪಿಐ ಮುಖರ್ತಿಹಾಳ್ ಮಾತನಾಡಿ, ಮೊಹರಂ ಹಬ್ಬದ ಜೊತೆಗೆ ಗಣೇಶ್ ಹಬ್ಬವನ್ನು ಸಹ ಎಲ್ಲ ಧರ್ಮೀಯರು ಶಾಂತ ರೀತಿಯಿಂದ ಆಚರಿಸಿ ಪಟ್ಟಣದಲ್ಲಿ ಶಾಂತಿ ನೆಲೆಸುವಲ್ಲಿ ಸಹಕರಿಸುವಂತೆ ಕೋರಿದರು. ಈ ಹಬ್ಬ ವಿಶೇಷತೆ ಹಿಂದೂ ಮುಸ್ಲಿಂ ಭಾವೈಕ್ಯ, ಯಾವ ರೀತಿ ಗಣೇಶ ಹಬ್ಬ ಕೂಡ ಅದು ಹಿಂದೂ ಮುಸ್ಲಿಂ ಕೂಡ ಆಚರಣೆ ಮಾಡಿದಂತ ಹಬ್ಬ, ಜಗಳ ಹಚ್ಚಿ ಅದನ್ನು ಮೂಲ ಮಾಡಬೇಕಾರ ಅದಕ್ಕೆ ತಗೊಳ್ಳೋರು ಆಸ್ಪತ್ರೆ ಕೊಡಬಾರದು ನಮ್ಮ ನಂಬಿಕೆ. ನಾವು ಶಾಂತಿ ಸಭೆ ಮಾಡ್ತೇವೆ, ಎಲ್ಲ ಫಾರ್ಮಾಲಿಟಿ ಮಾಡ್ತೇವೆ, ಆದರೂ ಕೆಲವೊಂದು ಕ್ಷಣದೊಳಗೆ ಯಾವುದೋ ಒಂದು ಸಮಾಜಕ್ಕೆ ವಿರುದ್ಧವಾದ ವ್ಯಕ್ತಿ ಅದನ್ನ ಬೇರೆ ತರ ರೂಪಿಸಿ ಹಿಂದೂ ಮತ್ತು ಮುಸಲ್ಮಾನರಲ್ಲಿ ಜಗಳ ಹೋಗ್ತಾರ, ಅದರಿಂದ ಅನೇಕ ಕೇಸ್ಗಳಾಗ್ತವೆ, ಶಾಂತಿ ಕಳೆದು ಅದಾಗಬಾರ ಅನ್ನೋ ಉದ್ದೇಶದಿಂದ ನಾವೆಲ್ಲರೂ ಇಲ್ಲಿ ಸೇರೆವು, ಅದನ್ನು ತಾವೆಲ್ಲರೂ ಪರಿಪಾಲಿಸ್ತೀರಿ ಅಂತ ನನ್ನ ಮನಸ್ಸು ಹೇಳ್ತದೆ. ತಮ್ಮೆಲ್ಲರಿಗೆ ಗುರುಗಳಿಗೆ ಚಿಕ್ಕೋಡಿ ಹಿಂದೂ ಮುಸ್ಲಿಂ ಯಾವುದೋ ಭೇದ ಭಾವ ಇಲ್ಲ, ಪ್ರತಿಯೊಂದು ಹಬ್ಬವನ್ನು ಆಚರಿಸ್ತೇವೆ. ನಾನು ಸುಮಾರು ಒಂದು 15 ವರ್ಷದಿಂದ ಯಾವುದೋ ಒಂದು 2015 ಸಂಘಟನೆ ಆಗಿತ್ತು, ಅದನ್ನು ಬಿಟ್ಟು ಯಾವುದೋ ಘಟನೆಗಳಿಲ್ಲ.
ಪುರಸಭೆಯ ಸದಸ್ಯ ಸಂಜಯ್ ಕೌಟ್ಗಿಮಠ್ ಮಾತನಾಡಿ, ನಮ್ಮ ದೇಶದಲ್ಲಿ ಹಬ್ಬಗಳ ಆಚರಣೆಯಿಂದ ಸಮಾಜದಲ್ಲಿ ಏಕತೆ ಮೂಡುತ್ತದೆ. ದೇಶದಲ್ಲಿ ಏಕತೆ ನೆಲೆಸಬೇಕಾದರೆ ಇಂತಹ ಹಬ್ಬಗಳು ಪ್ರಮುಖ ಕಾರಣೀಭೂತಗಳಾಗುತ್ತವೆ ಎಂದರು. ಹಿಂದೂ ಸಮಾಜದಲ್ಲಿ, ಮುಸ್ಲಿಂ ಸಮಾಜದಲ್ಲಿ ಈ ನಮ್ಮ ಹಬ್ಬಗಳಿಗೆ ಯಾಕೆ ಆಚರಣೆ ಮಾಡ್ತೇವೆ? ಹಬ್ಬನ ಆಚರಣೆ ಮಾಡ್ತೀವಿ, ಮನೆಯವರು ಸೇರ್ತೀವಿ, ಸಮಾಜದವ್ರು ಸೇರ್ತೀವಿ, ಸೇರಿ ಆಚರಣೆ ಮಾಡ್ತೀವಿ. ಆಚರಣೆ ಮಾಡುವುದು ಏನಾಗುತ್ತಂದ್ರೆ ನಮ್ಮ ಸಮಾಜದ ಬೇಸ್, ನಮ್ಮ ಸಮಾಜದ ರೂಲ್ಸ್, ನಮ್ಮ ಸಮಾಜದ ಬೇರೆ ಕಟ್ಟ ಹಾಕೋದು. ಸಮಾಜದ ಯಾವುದೇ ಸಮಾಜದ ಹಬ್ಬ ಆಚರಣೆ ಮಾಡಿದ್ರೆ ಆ ಸಮಾಜದ ಬೇರೆ ಕಟ್ಟ ಹಾಕೋದು. ಬೇರೆ ಕಟ್ಟೆ ಅಂತ ಏನಾಗತ್ತಿ, ಅಲ್ಲಿ ಪಂಚರ ಕಟ್ಟಾಕತಿ. ಪಂಚರ ಕಟ್ಟೆ ಅಂತ ಏನಾಗತ್ತಿ, ನಮ್ಮ ಸಂಸ್ಕೃತಿ ಕಟ್ಟಾಕತಿ. ಸಂಸ್ಕೃತಿ ಕಟ್ಟೆ ಒಂದು ಏನಾಗತ್ತಿ, ದೇಶ ಕಟ್ಟಿಕೊಂಡಾಕತಿ. ವೇದಿಕೆಯಲ್ಲಿ ಮಾಜಿ ಶಾಸಕ ಮನೋಹರ್ ಕಟ್ಟಿಮನಿ, ಕರೋಶಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಮಹೇಶ್ ಭಾತೆ, ಪುರಸಭೆ ಸದಸ್ಯ ಸೋಮು ಗವನಾಳೆ, ಮಾಜಿ ಸದಸ್ಯ ಅಕ್ರಂ ಅರ್ಕಾಟೆ, ರವಿ ಪಾಟೀಲ್, ಹಸನ್ ಸೈಯದ್, ಶ್ರೀಕಾಂತ್ ಕಂಬಾರ್, ನಿವೃತ್ತ ಉಪನ್ಯಾಸಕ ಆರ್ವೈ ಚಿಕ್ಕೋಡಿ, ಕಾರ್ಯಕ್ರಮದ ಸಂಯೋಜಕ ಸಾದಿಕ್ ಮಕಾಂದಾರ್ ಸೇರಿದಂತೆ ಬಾರಾ ಇಮಾಮ್ ತೆಕೆಯ ಹಿಂದೂ ಮುಸ್ಲಿಂ ಬಾಂಧವರು ಉಪಸ್ಥಿತರಿದ್ದರು.